ಮುದ್ದು ಹೃದಯಗಳಿಗೆ ನಮಸ್ಕಾರ. ಸಾಮಾನ್ಯವಾಗಿ ಎಲ್ಲಾ ಅಪ್ಪ ಅಮ್ಮಂದಿರು ತಮ್ಮ ತಮ್ಮ ಮಕ್ಕಳ ಬಗ್ಗೆ ತುಂಬಾನೇ ತಲೆ ಕೆಡಿಸಿಕೊಳ್ಳುವುದು ಕೇವಲ ಒಂದು ವಿಷಯಕ್ಕೆ ಮಾತ್ರ. ಮಗ ಅಥವಾ ಮಗಳು ಡಿಗ್ರಿ ಮುಗಿಸಿ ಆಯ್ತು, ಮುಂದೇನು? ವಿಶೇಷವಾಗಿ ಯಾವ್ಯಾವ ಪೋಷಕರು ತಮ್ಮ ಮಕ್ಕಳು ಸರ್ಕಾರಿ ಕೆಲಸಕ್ಕೆ ಹೋಗಬೇಕು ಎಂದು ಆಸೆ ಹಾಗೂ ಕನಸುಗಳನ್ನ ಕಂಡಿರ್ತಾರೋ ಅಂತವರೆಲ್ಲ ಸದಾ ಚಿಂತೆಯಲ್ಲೇ ಇರ್ತಾರೆ. ಸರ್ಕಾರದ ಒಳ್ಳೆಯ ಕೆಲಸಕ್ಕೆ ಹೋಗಬೇಕು ಅನ್ನೋ ಮಕ್ಕಳು ಮಿನಿಮಮ್ ಡಿಗ್ರಿ ಮಾಡಿರಲೇಬೇಕು. ಅದರಲ್ಲೂ ವಿಶೇಷವಾಗಿ ಕೆಪಿಎಸ್ಸಿ ಯುಪಿಎಸ್ಸಿ ಅಂತಹ ಕಾಂಪಿಟೇಟಿವ್ ಪರೀಕ್ಷೆಗಳನ್ನ ಬರೀಬೇಕು ಮತ್ತು ಅದರಲ್ಲಿ ಪಾಸ್ ಆಗಲೇಬೇಕು. ಡಿಗ್ರಿ ನಂತರ ಮತ್ತೆ ಹೆಚ್ಚು ಕಡಿಮೆ 3-4 ವರ್ಷಗಳ ಕಾಲ ಕೆಪಿಎಸ್ಸಿ ಮತ್ತೆ ಯುಪಿಎಸ್ಸಿಗಾಗಿ ತಯಾರಿ, ಜೊತೆಗೆ ಪರೀಕ್ಷೆ ಬರೆಯೋದು. ಇದು ಎಲ್ಲಾ ವಿದ್ಯಾರ್ಥಿಗಳು ಮಾಡುವ ಕಾಯಕ ಮತ್ತು ಕಾಯುವಿಕೆ. ಆದರೆ ಬೆಂಗಳೂರಲ್ಲಿ ಒಂದು ವಿಶೇಷವಾದ ಕಾಲೇಜು ಶುರುವಾಗಿದ್ದು ಅದರ ಹೆಸರು ನನ್ನ ಹೆಸರು ಡಾಕ್ಟರ್ ವೆಂಕಟಪ್ಪ ಅಂಥೇಳಿ. ನಾನು ಹೊಸಬೆಳಕು ವಿದ್ಯಾಸಂಸ್ಥೆಯಲ್ಲಿ ಕನ್ನಡ ಪ್ರಾಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹೊಸಬೆಳಕು ಅನ್ನುವಂತಹ ಹೆಸರೇ ಹೊಸತನದಿಂದ ಕೂಡಿರುವಂಥದ್ದು. ಈ ಹೊಸಬೆಳಕು ವಿದ್ಯಾಸಂಸ್ಥೆ ತಪಸ್ಸು ಅನ್ನುವಂಥ ಧ್ಯೇಯವಾಕ್ಯವನ್ನು ಹೊಂದಿ ಸ್ಥಾಪಿತ ಆಗಿದೆ. ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿರುವಂತಹ ಸಂಸ್ಥಾಪಕರ ಉದ್ದೇಶಗಳು ಅತ್ಯಂತ ಮಹತ್ವದ್ದು ಆಗಿ ಇದೆ. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ಅವಕಾಶಗಳನ್ನು ಈ ವಿದ್ಯಾಸಂಸ್ಥೆಯವರು ಒದಗಿಸಿದ್ದಾರೆ. ಆದರೂ ಆ ಮೂಲಕ ವಿದ್ಯಾರ್ಥಿ ದಿನಗಳಲ್ಲೇ ಅವರು ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಂದ ತೇರ್ಗಡೆ ಹೊಂದಿ ಅಧಿಕಾರಿಗಳಾಗಿ ಹೋಗುವಂತಹ ಅವಕಾಶಗಳನ್ನು ಈ ಸಂಸ್ಥೆಯವರು ಒದಗಿಸಿ ಕೊಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ವಿಷಯ ಏನಂತಂದ್ರೆ, ಇಲ್ಲಿ ಪರಿಸರದಲ್ಲಿರೋದ್ರಿಂದ ಇಲ್ಲಿ ಪರಿಸರ ಪ್ರೇಮಿಗಳು ಮಾತ್ರ ಇರಲು ಸಾಧ್ಯ. ಆಮೇಲೆ ನಮ್ಮ ಹೊಸ ಬೆಳಕು ಹೆಂಗಂತಂದ್ರೆ, ಇಲ್ಲಿ ನಮ್ಮನ್ನ ಬದಲಾಯಿಸುವಂತಹ ಪ್ರತಿಯೊಂದು ಪ್ರಯತ್ನಗಳು ಇಲ್ಲಿ ಮಾಡಲಾಗುತ್ತೆ. ಆದ್ರೆ ಇಲ್ಲಿ ಸಲ್ಲದವರು ಮತ್ತೆಲ್ಲೂ ಸಲ್ಲಲಾರರು. ಇಲ್ಲಿ ಬಂದಿದ್ದೀವಿ ಅಂತಂದ್ರೆ IAS ಹಾಗೆ ಹೋಗ್ತೀವಿ ಅನ್ನೋಂತಹ ಕಾನ್ಫಿಡೆನ್ಸ್ ನನಗ್ ಬಂದಿದೆ. ನಮ್ಮ ಸಂಸ್ಥೆ ಏನಿದೆ ಹೊಸ ಬೆಳಕು ಅನ್ನೋದು, ಹೆಸರಿನಂಗೆ ಬೆಳಕನ್ನ ಮೂಡಿಸುವಂತಹ ಸಂಸ್ಥೆ. ವಿದ್ಯಾರ್ಥಿಗಳ ಒಂದು ಆಶೋತ್ತರ ಈಡೇರಿಸುವಂತಹ, ಪೋಷಕರ ಒಂದು ಗೆಲುವನ್ನು ಸಾಧಿಸುವಂಥ ಸಂಸ್ಥೆನ ನಾವು ಹೊಸ ಬೆಳಕು ಅಂತ ನಾವು ಕರಿತೀವಿ. ಹೊಸ ಹೊಸದಾದ ಚಿಂತನೆಗಳು, ಆಲೋಚನೆಗಳಿಂದ ಪ್ರಾರಂಭವಾಗುವಂಥ ನಮ್ಮ ಸಂಸ್ಥೆ ಇಂದಿನ ಪ್ರಗತಿನ ನಮ್ಮ ಜಗತ್ತಲ್ಲಿ ತುಂಬ ಉಪಯುಕ್ತವಾಗಿದೆ ಅಂತ ನಾವು ಹೇಳ್ಬೋದು. ನಮ್ಮ ಸಂಸ್ಥೆ ಏನಿದೆ, ವಿದ್ಯಾರ್ಥಿಗಳೇ ಬರೀ ಶಿಕ್ಷಣವನ್ನು ಅಷ್ಟೇ ಅಲ್ಲ, ಅವರಿಗೆ ಒಂದು ಸಂಸ್ಕಾರವನ್ನು ಕೂಡ ನಮ್ಮ ಸಂಸ್ಥೆಯಲ್ಲಿ ತೋರಿಸುತ್ತೆ. ಯಾವ ಥರ ನಡ್ಕೊಬೇಕು, ಯಾವ ಥರ ಇರಬೇಕು ಅನ್ನೋದು ತೋರಿಸುತ್ತೆ. ನಮ್ಮ ಏನು ಈ ವಾತಾವರಣ ಇದೆ, ಪೀಸ್ಫುಲ್ಲಾಗಿದೆ. ವಿದ್ಯಾರ್ಥಿಗಳ ಒಂದು ಕಲಿಕೆಗೆ ಎಷ್ಟು ಮಹತ್ತರ ಒಂದೊಂದು ಸ್ಥಾನವನ್ನು ನಾವು ಕೊಟ್ಟಿದ್ದೇವೆ ಅನ್ನೋದಕ್ಕೆ ನೀವು ಬಂದು ಇಲ್ಲಿ ವಿಸಿಟ್ ಮಾಡಬೇಕು ಒಂದ್ಸರಿ. ಇಲ್ಲಿನ ಇಂತಹ ಪ್ರೊಫೆಸರ್ಗಳನ್ನ ಮಾತಾಡಿಸ್ಬೇಕು, ಇಲ್ಲಿ ವಾತಾವರಣ ನೀವು ಗಮನಿಸಬೇಕು, ಯಾವ ರೀತಿ ಇದನ್ನು ನೋಡಬೇಕು. ಇಲ್ಲಿ ಪ್ರತಿಯೊಬ್ಬರು ಕೂಡ, ಎಂಥ ತಂದೆ ತಾಯಿಗಳು ಬಂದರೂ ಕೂಡ ಪ್ರತಿಯೊಬ್ಬರು ಒಂದು ಕನಸು ಅಂದರೆ ತನ್ನ ಮಗ ಆಗಲಿ ಮಗಳಾಗಲಿ ಯಾವುದೇ ಅಂತ ಸರ್ಕಾರಿ ಕೆಲಸಕ್ಕೆ ಅವ್ರು ಹೋಗಬೇಕು ಅನ್ನೋದು ಪ್ರತಿಯೊಬ್ಬರು ಕನಸಾಗುತ್ತೆ. ಆ ಕನಸನ್ನು ನನಸು ಮಾಡುವಂಥದ್ದೇ ನಮ್ಮ ಈ ಹೊಸ ಬೆಳಕು ಸಂಸ್ಥೆ. ನಾವೇನೋ ನೆನ್ಪಿಟ್ಕೋಬೇಕಂದ್ರೂ ಅದಕ್ಕೆ ಲೈಕ್ ಏಕಾಗ್ರತೆ ಬೇಕು, ಕಾನ್ಸಂಟ್ರೇಷನ್ ಬೇಕಾಗುತ್ತೆ. ಅದನ್ನ ನಾವು ತಗೋಬೇಕು ಅಂತಂದ್ರೆ ನಾವು ಇಲ್ಲಿ ಯೋಗ ಧ್ಯಾನ ಮಾಡ್ತಾ ಇರ್ತೀವಿ. ಸೊ ಅದರಿಂದ ಕಾನ್ಸಂಟ್ರೇಷನ್ ಬರುತ್ತೆ. ಆಲ್ಮೋಸ್ಟ್ ಈ ತರ ಇನ್ಸ್ಟಿಟ್ಯೂಷನ್ಸ್ ಎಲ್ಲೂ ಸಿಗಲ್ಲ, ಇದೊಂಥರ ಗುರುಕುಲ ಫಾರ್ಮ್ ಅಲ್ಲಿ ಮಾಡಿದ್ದಾರೆ. ಬೆಂಗಳೂರಲ್ಲಾದ್ರೆ ಅಲ್ಲಿ ಇಂಟ್ರಾಕ್ಷನ್ ಬಿಟ್ವೀನ್ ಫೋನ್ ಇರುತ್ತೆ, ಲ್ಯಾಪ್ಟಾಪ್ ಇರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಎಂಟರ್ ಆಗ್ಬೋದು, ಇದರಿಂದ ನಮ್ಗೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ. ಮತ್ತೆ ಇಲ್ಲಿಗೆ ಬಂದಾಗ ಯಾವುದೇ ಡಿಸ್ಟ್ರಾಕ್ಷನ್ಸ್ ಇಲ್ಲ, ನೋ ಫೋನ್ಸ್ ಆರ್ ನಾಟ್ ಅಲೌಡು. ಅದಾದಮೇಲೆ ಗರ್ಲ್ಸ್ ಜೊತೆ ಕಾಂಟ್ಯಾಕ್ಟ್ ಕೂಡ ಇರಲ್ಲ. ಇದರಿಂದ ನಮಗೇನಾಗುತ್ತೆ, ಓದೋಕೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಬೋದು. IAS, KAS ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಗೆ ಪ್ರವೇಶಾತಿ ಪ್ರಾರಂಭವಾಗಿದ್ದು, ತಪಸ್ಸಿನ ವಾತಾವರಣದಲ್ಲಿ ಓದಿ ಯಶಸ್ಸು ಪಡೆಯಲು ಬಯಸುವವರು ಈ ಸಂಸ್ಥೆಗೆ ಭೇಟಿ ನೀಡಿ ಕಚೇರಿಯ ಆಡಳಿತ ಮಂಡಳಿಯ ಜೊತೆ ಈ ಕೆಳಗೆ ನೀಡಿರುವ ಫೋನ್ ನಂಬರ್ಗೆ ಕರೆ ಮಾಡಿ ಮಾತನಾಡಬಹುದು. ಹೊಸ ಬೆಳಕು ಎಲ್ಲರ ಬದುಕಲ್ಲಿ ಹೊಸ ಬೆಳಕು ತರುತ್ತೆ ಅನ್ನೋದು ನಮ್ಮ ಆಶಯ. Oh.